Hello everyone, welcome to my YouTube channel. I am your Raghunatha R, Assistant Master, Government High School, Badavanaldi Madhukiri Taluk, Tumkur District. Dear students, in the last class, we discussed about the reasons and results of Battle of Plassey. Now I am going to discuss about another crucial war which took place between the British and the Nawab of Bengal that is battle of Baksar. students i hope that you have understood that after the battle of Plassey Mir Jafar became the new Nawab of Bengal but he was unable to fulfill the greediness of the British Plassey kadranantara ಮೀರ್ ಜಾಫರ್ ಬಂಗಾಳದ ನವಾಬನಾಗಿ ಅಧಿಕಾರವನ್ನು ಹಿಡಿದ ಆದರೆ ಅಧಿಕಾರವನ್ನು ಹೇರಿರ್ತಕ್ಕಂಥ ಮೀರ್ ಜಾಫರ್ ಬ್ರಿಟಿಷರ ದುರಾಸೆಗಳನ್ನು ಪೂರೈಸುವಲ್ಲಿ ವಿಫಲನಾದ ವೆನ್ ಯು ವಾಸ್ ಫೈಲು ಟು ಫುಲ್ಫಿಲ್ ದ ಗ್ರೀಡಿನೆಸ್ ಆಫ್ ದ ಬ್ರಿಟಿಷ್ ದೆನ್ ದ ಬ್ರಿಟಿಷ್ ಬ್ರಾಡ್ ಮೀರ್ ಕಾಸಿಮ್ ದ ನೆಫ್ಯೂ ಆಫ್ ಮೀರ್ ಜಾಫರ್ ಆಸ್ ದ ನವಾಬ್ ಆಫ್ ಬೆಂಗಾಲ್ ಆ್ಯಂಡ್ ಮೀರ್ ಜಾಫರ್ ವಾಸ್ ಡಿ ಥ್ರೋನ್ಡ್ ಬೈ ದ ಬ್ರಿಟಿಷ್

ಪ್ರಾಮಿಸ್ಗಳನ್ನು ಈಗ ಈಡೇರಿಸಲಿಕ್ಕೆ ಶುರು ಮಾಡ್ದ ಈ ಗೇವ್ ಜಾಗಿರ್ ಆಫ್ ಬರ್ದ್ವಾನ್ ಮಿಡ್ನಾಪುರ್ ಆ್ಯಂಡ್ ಚಿತ್ತಗಂಗ್ ಈ ಮೂರು ಪ್ರದೇಶಗಳ ಜಾಗೀರನ್ನು ಬ್ರಿಟಿಷರಿಗೆ ಬಿಟ್ಕೊಟ್ಟ ಅಷ್ಟೇ ಅಲ್ಲ ಈ ಪೇ ಟೂ ಲ್ಯಾಕ್ ಪೌಂಡ್ಸ್ ಆ್ಯಂಡ್ಸ್ ಈ ಟೂ ಲ್ಯಾಕ್ ಪೌಂಡ್ಸ್ ಟು ದ ಈಸ್ಟ್ ಇಂಡಿಯಾ ಕಂಪನಿ ಎರಡು ಲಕ್ಷ ರೂಪಾಯಿ ಎರಡು ಲಕ್ಷ ಪೌಂಡ್ ಹಣವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ಟ

ತೋರಿಸ್ಕೊಳ್ಳಿಕ್ಕೆ ಇವನು ಪ್ರಾರಂಭವನ್ನು ಮಾಡಿದ ಪ್ರಯತ್ನವನ್ನು ಪಟ್ಟ ಸೊ ಈ ಟ್ರೈ ಟು ಇಂಪ್ರೂವ್ ದ ಎಕಾನಮಿ ಆಫ್ ದ ಸ್ಟೇಟ್ ರಾಜ್ಯದ ಆರ್ಥಿಕತೆಯನ್ನು ಸುಧಾರಿಸಲಿಕ್ಕೆ ಪ್ರಯತ್ನ ಪಟ್ಟ ಹಾಗಾಗಿ ರಿಮೂವ್ ದ ಯೂಸಸ್ ಆಫ್ ದಸ್ತಕ್ಸ್ ಅಂಡ್ ಡಿಕ್ಲೇರ್ ದಟ್ ದ ಬಿಸ್ನೆಸ್ ಇಸ್ ಡ್ಯೂಟಿ ಫ್ರೀ ಸೊ ಈ ರಿಮೂವ್ ದ ಯೂಸಸ್ ಆಫ್ ದಸ್ತಕ್ ಈ ಮೊದಲು ಏನು ದಸ್ತಕಗಳು ಕೊಟ್ಟಿದ್ರು ಆ ದಸ್ತಕಗಳನ್ನು ಈಗ ತೆಗೆದಾಯ್ತ ಆ್ಯಂಡ್ ಈ ಡಿಕ್ಲೇರ್ಡ್ ದಟ್ ದ ಬಿಸ್ನೆಸ್ ಇಸ್ ಡ್ಯೂಟಿ ಫ್ರೀ ಈಗ ಬಂಗಾಳದ ವ್ಯವಹಾರ ಏನಿತ್ತು ಬಿಸ್ನೆಸ್ ಏನಿತ್ತು ಅದನ್ನು ತೆರಿಗೆ ಮುಕ್ತಗೊಳಿಸಿದ ಡ್ಯೂಟಿ ಅಂದರೆ ತೆರಿಗೆ ತೆರಿಗೆ ಮುಕ್ತಗೊಳಿಸಿದ ಯಾರು ಬೇಕಾದ್ರೂ ವ್ಯಾಪಾರವನ್ನು ಮಾಡ್ಬೋದಾಯಿತು ತೆರಿಗೆಯನ್ನು ಕಟ್ಟಿದೆ ಆಟ್ ದ ರಿಸಲ್ಟ್ ದ ಇಂಡಿಯನ್ ಮರ್ಚೆಂಟ್ಸ್ ಗೈನ್ಡ್ ಫ್ರಾಫಿಟ್ ವೆನ್ ಮೀರ್ ಕಾಸಿಮ್ ಡಿಕ್ಲೇರ್ಡ್

ಆ್ಯಂಡ್ ಬ್ರಾಟ್ ಮೀರ್ ಜಾಫರ್ ಎಗೈನ್ ಇನ್ ದ ಪ್ಲೇಸ್ ಆಫ್ ಮೀರ್ ಕಾಸಿಮ್ ಈಗ ಮೀರ್ ಕಾಸಿಮ್ನ ಜಾಗಕ್ಕೆ ಮತ್ತೆ ಮೀರ್ ಜಾಫರ್ನನ್ನು ತರಲಿಕ್ಕೆ ರಹಸ್ಯ ಸಭೆಗಳನ್ನು ಮಾಡಿ ಈಗ ಅದರ ಪ್ರಯತ್ನದ ಫಲವಾಗಿ ಏನಾಯಿತು ಮೀರ್ ಜಾಫರ್ ಅಪಾಯಿಂಟೆಡ್ ಎಗೈನ್ ಆಸ್ ದ ನವಾಬ್ ಆಫ್ ಬೆಂಗಾಲ್ ಮೀರ್ ಕಾಸಿಮ್ ಇವ್ರಿಗೆಲ್ಲ ಗೊತ್ತಿತ್ತು ಬ್ರಿಟಿಷರ ತಂತ್ರ ತಂತ್ರಗಳು ಸೊ ಹಾಗಾಗಿ ಈ ವೆಂಟ್ ಫಾರ್ ಅನ್ ಆರ್ಗನೈಸ್ಡ್ ವಾರ್ ಎಗೆನೆಸ್ಟ್ ಎಷ್ಟೇ ಮತ್ತೆ ಬ್ರಿಟಿಷರ ಈ ಒಂದು ಕುತಂತ್ರ ನೀತಿಯನ್ನು ವಿರೋಧಿಸಿ ಇವನು ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಮಾಡಲಿಕ್ಕೆ ಸಂಘಟನೆಯನ್ನು ಮಾಡಲಿಕ್ಕೆ ತೊಡಗಿದ ಸೊ ಈ ಸಪೋರ್ಟೆಡ್ ಫ್ರಮ್ ದ ಆರ್ಟಿಸನ್ಸ್ ಅಂಡ್ ಮರ್ಚೆಂಟ್ಸ್ ಆಫ್ ದ ಇಂಡಿಯನ್ಸ್ ಆಲ್ಸೋ ಬಿಕಾಸ್ ಈ ಮೇಡ್ ದ ಬಿಸ್ನೆಸ್ ಆಫ್ ಬೆಂಗಾಲ್ ವಾಸ್ ಡ್ಯೂಟಿ ಫ್ರೀ ಇಟ್ ವಾಸ್ ಮೋರ್ ಪ್ರಾಫಿಟಬಲ್ ಫಾರ್ ಇಂಡಿಯನ್ ಮರ್ಚೆಂಟ್ಸ್ ಆಗಿ ಬ್ರಿಟಿಷರ ಕರಕುಶಲ ಬ್ರಿಟಿಷರ ಒಂದು ವಿರುದ್ಧ ಮೀರ್ ಕಾಸಿ ಹೋರಾಟವನ್ನು ಮಾಡಲಿಕ್ಕೆ ಭಾರತದ ಮರ್ಚೆಂಟ್ಸು ಕರಕುಶಲ ಕರ್ಮಿಗಳು ಅವನಿಗೆ ಸಹಾಯವನ್ನು ಕೊಟ್ರು ಈ ಎಂಟರ್ಡ್ ಇಂಟು ಅಗ್ರಿಮೆಂಟ್ಸ್ ವಿತ್ ದ ಮುಘಲ್ ರೂಲರ್ ಶಾ ಅಲಂ ಸೆಕೆಂಡ್ ವೆನ್ ಮೀರ್ ಕಾಸಿಮ್ ಡಿ ಬೈ ದ ಬ್ರಿಟಿಷ್ ದೆನ್ ಈ ಮೇಡ್ ಅಗ್ರಿಮೆಂಟ್ಸ್ ಮೊಘಲ್ ರೂಲರ್ ಶಾ ಅಲಂ ಸೆಕೆಂಡ್ ಅಂಡ್ ಆಲ್ಸೋ ಈ ಎಂಟರ್ಡ್ ಅಗ್ರಿಮೆಂಟ್ ವಿತ್ ಶೂಜಾ ಉದ್ ದೌಲಾ ದ ನವಾಬ್ ನವಾಬದ್ ಫೌದ್ ನವಾಬರ್ ಆಗಿರ್ತಕ್ಕಂಥ ಷೋಜಾ ಉದ್ದೌಲಾ ಮೊಘಲರ ರೂಲರ್ ಆಗಿರ್ತಕ್ಕಂಥ ಶಾ ಅಲಂ ಸೆಕೆಂಡ್ ಜೊತೆಗೆ ಇವನು ಒಪ್ಪಂದವನ್ನು ಮಾಡಿಕೊಂಡ

So in this war, Mir Qasim got defeated and he ran away from the battlefield and Shah Alam II, the Mughal ruler, was surrendered. Dear students, now I am going to explain what are the results or outcomes of the Battle of Buxar. Shah Alam II accorded Diwani rights to the British. Shah Alam II, he was the Mughal ruler, accorded, gave Diwani rights. ಕಂದಾಯ ಹಕ್ಕನ್ನು ಕಂದಾಯ ವಸೂಲಿ ಮಾಡ್ತಕ್ಕಂಥ ಎಲ್ಲ ಹಕ್ಕುಗಳನ್ನು ಈಗ ಬ್ರಿಟಿಷ್ನರಿಗೆ ಬಿಟ್ಕೊಟ್ಟ ಶಾ ಅಲಂ ಸೆಕೆಂಡ್ ಶಾ ಅಲಂ ಸೆಕೆಂಡ್ ಗೇವ್ ಅವೇ ಆಲ್ ದ ರೈಟ್ಸ್ ಓವರ್ ದ ಬೆಂಗಾಲ್ ಟು ದ ಬ್ರಿಟಿಷ್ ಫಾರ್ ಅನ್ ಆನ್ಯುಯಲ್ ಫೀ ಆಫ್ ರುಪೀಸ್ ಟ್ವೆಂಟಿ ಸಿಕ್ಸ್ ಲ್ಯಾಕ್ಸ್ ಈ ಗೇವ್ ಅವೆ ಆಲ್ ದ ರೈಟ್ಸ್ ಓವರ್ ದ ಬೆಂಗಾಲ್ ಟು ದ ಬ್ರಿಟಿಷ್ ಓನ್ಲಿ ಫಾರ್ ದ ಓನ್ಲಿ ಫಾರ್ ಅನ್ ಆನ್ಯುಯಲ್ ಫೀ ರುಪೀಸ್ ಟ್ವೆಂಟಿ ಸಿಕ್ಸ್ ಲ್ಯಾಕ್ಸ್ ವರ್ಷಕ್ಕೆ ಇಪ್ಪತ್ತಾರು ಲಕ್ಷ ರೂಪಾಯಿ ಇಸ್ಕೊಂಡು ಆ ಬಂಗಾಳದ ಮೇಲಿನ ತನ್ನ ಎಲ್ಲ ಹಕ್ಕುಗಳನ್ನು ಶಾಲಂ ಸೆಕೆಂಡ್ ಬಿಟ್ಕೊಟ್ಟ ದ ನವಾಬ ಆಫ್ ಟು ಗಿವ್ ಆಫ್ ರುಪೀಸ್ ಫಿಫ್ಟಿ ಲ್ಯಾಕ್ಸ್ ಆಸ್ ಎ ವಾರ್ ರಿಲೀಫ್ ಈಗ ನವಾಬನ ನವಾಬ್ದ ನವಾಬ ಶೂಜಾ ಉದ್ದೌರ ಇವನು ವರ್ಷಕ್ಕೆ ಈ ಒಂದು ಯುದ್ಧ ನಷ್ಟ ಪರಿಹಾರಕ್ಕಾಗಿ ಐವತ್ತು ಲಕ್ಷ ರೂಪಾಯಿ ದಂಡವನ್ನು ಬ್ರಿಟಿಷ್ ಸರ್ಕಾರಕ್ಕೆ ಕೊಡಬೇಕಾಯಿತು ಈಗ ಮೀರ್ ಜಾಫರ್ ಅಧಿಕಾರಕ್ಕೆ ಬಂದಾಗ ವಯಸ್ಸಾಗಿತ್ತು ಹಾಗಾಗಿ ಆಫ್ಟರ್ ದ ಡೆತ್ ಆಫ್ ಮೀರ್ ಜಾಫರ್ ದ ಕಂಪನಿ ಪೇಡ್ ಪೆನ್ಷನ್ ಟು ಇಸ್ ಸನ್ ಆ್ಯಂಡ್ ಟುಕ್ ಓವರ್ ದ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಆಫ್ ಬೆಂಗಾಲ್ ಬ್ರಿಟಿಷ್ ಬಿಕೇಮ್ ದ ರಿಯಲ್ ಹೋಲ್ಡರ್ ಆಫ್ ಬಿಹಾರ್ ಬೆಂಗಾಲ್ ಒಡಿಶಾ ಆ್ಯಂಡ್ ಔಟ್ ಪ್ರಾಂತ್ಯ ಈಗ ಬಂಗಾಳ ಹೌದು ಎಲ್ಲ ಪ್ರಾಂತ್ಯಗಳ ನಿಜವಾಗಿರ್ತಕ್ಕಂಥ ಒಡೆಯರಾಗಿ ಪ್ರಶ್ನಾತೀತ ಪ್ರಭುಗಳಾಗಿ ఇన్ రాబర్ట్ బ్రిటిష్ బ్రాట్ ఇన్ డ్యూయల్ గవర్నమెంట్ ఇన్ బెంగాల్ ప్రావిన్సెస్ రాబర్ట్ క్లైవ్ రాబర్ట్ క్లైవ్ ఏ కన్నింగ్ పర్సన్ హి డ్యూయల్ గవర్నమెంట్ ఇన్ బెంగాల్ ప్రావిన్సెస్ ఇన్ సెవెంటీన్ సిక్స్టి ఫైవ్ హూర అరవత్ సేళ్నూర అరవత్ రాబర్ట్ క్లైవ్ బంగాళదా ఈ ద్విముఖ సర్వ డ్యూయల్ గవర్నమెంట్ ద్విముఖ స ఇవను జారీ త ಏನು ದ್ವಿಮುಖ ಸರ್ಕಾರ ಅಥವಾ ಡಿ ಎಲ್ ಗೌರ್ಮೆಂಟ್ ಅಂತಂದ್ರೆ ಏನಪ್ಪ ಅಂದರೆ ದ ಬ್ರಿಟಿಷ್ ಆರ್ ದ ರೈಟ್ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್ ದ್ವಿಮುಖ ಅಂತಂದ್ರೆ ಎರಡು ಸರ್ಕಾರಗಳು ಒಂದು ಬ್ರಿಟಿಷ್ ಕಂಪನಿಯ ಸರ್ಕಾರ ಇನ್ನೊಂದು ನವಾಬನ ಸರ್ಕಾರ ಕಂಪನಿ ಸರ್ಕಾರ ಏನು ಮಾಡುತ್ತೆ ರೈಟ್ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್ ಇದಕ್ಕೆ ಭೂ ಕಂದ ಕಂದಾಯವನ್ನು ವಸೂಲಿ ಮಾಡ್ತಕ್ಕಂಥದ್ದು ಕಂಪನಿ ಸರ್ಕಾರಕ್ಕೆ ಸೇರಿದ್ದು ಆದರೆ ನವಾಬನ ಸರ್ಕಾರ ಏನು ಮಾಡ್ಬೇಕಾಯ್ತಂದ್ರೆ ಆಡಳಿತಾತ್ಮಕ ವಿಚಾರಗಳನ್ನು ನೋಡ್ಕೊಳ್ಬೇಕಾಯ್ತು ನ್ಯಾಯ ತೀರ್ಮಾನ ಮಾಡೋದಿರ್ಬೋದು ರಕ್ಷಣೆ ಕೊಡೋದಿರ್ಬೋದು ಪ್ರಜೆಗಳ ಕಷ್ಟ ಸುಖಗಳನ್ನು ವಿಚಾರಣೆ ಮಾಡೋದಿರ್ಬೋದು ಇಂಥ ಎಲ್ಲ ಆಡಳಿತಾತ್ಮಕ ಕರ್ತವ್ಯಗಳು ನವಾಬನ ಸರ್ಕಾರಕ್ಕೆ ಸೇರಿದರೆ ಕಂದಾಯ ವಸೂಲಿ ಮಾಡ್ತಕ್ಕಂಥ ಅಧಿಕಾರ ಕಂಪನಿ ಸರ್ಕಾರಕ್ಕೆ ಸೇರಿತ್ತು ಹೀಗೆ ಬಂಗಾಳದಲ್ಲಿ ಎರಡು ಸರ್ಕಾರಗಳು ಅಸ್ತಿತ್ವದಲ್ಲಿದ್ದು ಒಂದು ಕಂಪನಿಯ ಸರ್ಕಾರ ಇನ್ನೊಂದು ನವಾಬನ ಸರ್ಕಾರ ಕಂಪನಿ ಸರ್ಕಾರದ ಕೆಲಸ ಕಂದಾಯ ವಸೂಲಿ ಮಾಡಿಕೊಂಡು ಬಿಡೋದು ನವಾಬನ ಕೆಲಸ ಆಡಳಿತವನ್ನು ನೋಡ್ಕೊಳ್ತಕ್ಕಂಥದ್ದು ಸೊ ಆಡಳಿತ ನಡೆಸಬೇಕಂದ್ರೆ ಏನು ಬೇಕು ದುಡ್ಡು ಬೇಕು ಆದ್ರೆ ದುಡ್ಡು ವಸೂಲಿ ಮಾಡೋರು ಯಾರು

Who introduced the dual government concept in Bengal? Explain the dual government concept.